शिट, इट्स रिडिकुलस। ಏನ ಐತಿ ಕಾರ್ಗೆ? ಕೆಲಸ ಆಯ್ತು ಬಾಸ್, ಗುಡ್ ಜಾಬ್। ಈಗಲೇ ಈಗ ಆಗಬೇಕಿತ್ತ, ಡ್ಯಾಮ್ ಇಟ್। ಜುವೇನ್ ಮಾಡ್ತಿದಾನೆ ಅವರ ಕಾರ್ ತರ, ಅವರ ಟೈಮ್ ಕೆಟ್ಟು ಕಾರ್ ಅಲ್ಲಿ ಕೂತಿದ್ದಾರೆ ಬಾಸ್। ಏನ ಆಗಬೇಕಾಗಿತ್ತು ಅದೇ ಆಗಿದೆ ಪಾಪ। ಇಮಿಡಿಯೇಟ್ ಆಗಿ ಬೇರೆ ಡ್ರೈವರ್ ನ ಅರೇಂಜ್ ಮಾಡ್ಕೊಂಡು ಹೊರಡಕ್ಕೆ ಅವರತ್ರ ಬೇರೆ ಡ್ರೈವರ್ ಇಲ್ಲ। ಇನ್ನು ಇವನ್ ಕತೆ ಕೆಟ್ಟೋಗಿರೋ ಕಾರ್ ಜೊತೆ ನೋಡು, ಅವನ ಮೇಲೆ ಒಂದು ಕಣ್ಣಿಟ್ಟಿರು, ಅಲ್ಲಿ ಏನೇನ್ ಆಗುತ್ತೆ ಅಂತ ನನಗೆ ಅವಾಗ ಅವಾಗ ಕಾಲ್ ಮಾಡಿ ತಿಳಿಸು। ಸರಿ ಬಾಸ್। ಬಹದ್ದೂರ್ ಕಣ್ಮಣಿ, ದ ಫೇಮಸ್ ಡೈಮಂಡ್ ಮರ್ಚೆಂಟ್, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಡೇಟಿಂಗ್ ಅಂತ ಹೋಗುವಾಗ ಈ ಸಾಮ್ರಾಟ್ ಅವನ ಹುಡುಗಿನ ತನ್ನ ಹುಡುಗಿ ಮಾಡ್ಕೊಳ್ಳಕ್ಕೆ ಸ್ಕೆಚ್ ಹಾಕ್ತಾನೆ। ಯುವ, ಈ ಡೇ ಟೂ, ಈ ಡೇಟಿಂಗು ಎರಡು ನಿನಗೆ ಲೈಫ್ ಪೂರ್ತಿ ನೆನಪಿರುತ್ತೆ। ಐ ವಿಲ್ ಮೇಕ್ ಶೋರ್ ಆಫ್ ದಟ್। ಓ ಡ್ಯಾಮ್ ಇಟ್! ವಿರೋ ಸರ್ ಹೇಳಿ। ಡೇವಿಡ್, ನನ್ನ ಕಾರು ಚರ್ಚ್ ಸ್ಟ್ರೀಟ್ ಹತ್ರ ಕೆಟ್ಟು ನಿಂತಿದೆ, ನೀನು ಬಂದು ಏನಾಗಿದೆ ಅಂತ ನೋಡ್ಬೋದಾ? ಖಂಡಿತ ನೋಡ್ತೀನಿ ಸರ್। ಕಾರ್ ರೆಡಿ ಆದ್ಮೇಲೆ ಕೆಫೆ ಡಿಲೇಟ್ ಹತ್ರ ತಂದ್ಬಿಡು, ನಾನು ಅಲ್ಲೇ ಇರ್ತೀನಿ। ಹಾಂ ಸರಿ ಸರ್, ಆಯ್ತು। ಓಕೆ। ನಾನು ಹೇಳಿದ ಕೆಲಸ ಮಾಡಿದ್ಯಾ ತಾನೆ? ಹೌದು ಬಾಸ್। ಯುವ ಕೆಫೆ ರೀಚ್ ಆಗೋ ಮುಂಚೆ ನಾನು ಹೇಳಿದ್ದೆಲ್ಲ ಮುಗ್ದಿರ್ಬೇಕು। ಸರಿ ಬಾಸ್। ಅಂದಾಗೆ ನಮ್ಮ ಹುಡುಗರೆಲ್ಲ ರೆಡಿ ಇದಾರಲ್ವ? ಹಾಂ ಬಾಸ್। ಎಲ್ಲ ನಾನು ಹೇಳಿರೋ ಪ್ರಕಾರನೇ ಆಗಬೇಕು। ಆ ಹುಡುಗಿ ಕಾರ್ ಇಳಿದ ತಕ್ಷಣ ನಮ್ಮ ಹುಡುಗರಿಗೆ ಸಿಗ್ನಲ್ ಕೊಟ್ಟು ನಾನು ಹೇಳಿದ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿ। ಓಕೆ ಬಾಸ್। ಅಕ್ಕ ಎಲ್ಲಿಡ್ಬೇಕಿದ್ನ? ನಿಲ್ದು ಮಾತಾಡು, ಎದೇನೆ ಒಡ್ದೋಗೋ ತರ ಮಾತಾಡ್ತಿದ್ಯಾ? ಹೋಗಲ್ಲಿಡು। ಓ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ನಮಸ್ಕಾರ। ನೀವು ಚೆನ್ನಾಗಿದ್ದೀರಾ? ನಮಸ್ಕಾರ। ನಮಸ್ಕಾರ ಅಮ್ಮ, ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಮೊದಲನೇ ಸಲ ಮನೆಗೆ ಬಂದಿದ್ದೀನಿ। ಹಿರಿಯರು ಮಕ್ಕಳಿರೋ ಮನೆಗೆ ಬರೀ ಕೈಯಲ್ಲಿ ಬರಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಇದನ್ನೆಲ್ಲ ತಂದೆ। ಸರಿ ಬನ್ನಿ ಕೂತ್ಕೊಳ್ಳಿ। ಹಲೋ, ಹೌ ಆರ್ ಯು? ಓಹೋ ನೀವಾ, ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಫಸ್ಟ್ ಕ್ಲಾಸ್। ನೀವು ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿದ್ದೀನಿ। ನನ್ನ ಮಗಳಂತೂ ನಿಮ್ಗಳ ಬಗ್ಗೆ, ನೀವ್ಗಳು ತೋರಿಸಿದ ಪ್ರೀತಿ ಸತ್ಕಾರದ ಬಗ್ಗೆ ಹೇಳಿದ್ದೋ ಹೇಳಿದ್ದು ಹೇಳಲೇಬೇಕಲ್ವಾ ಅಮ್ಮ? ನಿಮ್ ಮನೆ ತರನೇ ನಿಮ್ಗಳ ಮನಸ್ಸು ತುಂಬಾ ದೊಡ್ಡದು। ದೊಡ್ಡ ಮಾತು, ಬನ್ನಿ ಕೂತ್ಕೊಂಡು ಮಾತಾಡೋಣ, ಒಂದ್ ನಿಮಿಷ। ಇದೇನಿದು, ನೀವೊಬ್ಬರೇ ಬಂದ್ಬಿಟ್ಟಿದ್ದೀರಾ? ನಾವು ವರ್ಣಿಕನ ಹತ್ರ ನಿಮ್ಮ ತಂದೆ ತಾಯಿ ಇಬ್ಬರನ್ನ ಕಳಿಸ್ಕೊಡು ಅಂತ ಹೇಳಿದ್ವಿ। ನಿಮ್ಮ ಹಸ್ಬೆಂಡ್ ಎಲ್ಲಿ? ಯಾವುದೇ ಕಾರಣಕ್ಕೂ ನಾನು ಅಲ್ಲಿಗೆ ಬರೋದಿಲ್ಲ, ನನ್ನನ್ನು ಕರಿಬೇಡ। ನೋಡಿ, ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತ ಕೇಳಿದ್ದಕ್ಕೆ ತಪ್ಪು ತಿಳ್ಕೋಬೇಡಿ। ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮನೆಗೆ ಫಸ್ಟ್ ಟೈಮ್ ಹೆಣ್ಣಿನ ಕಡೆಯವ್ರು ಬರುವಾಗ ಹೆಣ್ಣಿನ ತಂದೆ ತಾಯಿನ ಒಟ್ಟಿಗೆ ನೋಡೋದಕ್ಕೆ ನಾವು ಇಷ್ಟಪಡ್ತೀವಿ। ದೇವ್ರೇ, ಈ ಶಾಂತಲ ಕೇಳೋ ಪ್ರಶ್ನೆಗೆ, ಅವಳು ಮಾತಾಡೋ ಧಾಟಿಗೆ ಆಟ ಕೆಡದೇ ಇದ್ರೆ ಸಾಕಷ್ಟೆ। ಅಂತಾರಕ್ಕ ಹೋಗ್ತಾ ಇರು, ನಾನು ಪೇ ಮಾಡಿ ಬರ್ತೀನಿ। ಲೈ
ನನ್ನನ್ನ ಪಬ್ಲಿಕ್ ಅಲ್ಲಿ ಕಾಂತಾರ ಅಂತ ಕರಿಬೇಡ ಅಂತ ನಿಮಗೆ ಎಷ್ಟು ಸಲ ಹೇಳಬೇಕು? ಕಾಂತಾರ ಅಕ್ಕನ ಕಾಂತಾರ ಅಂತ ಕರೀದೆ ಇನ್ನೇನಂತ ಕರೀತಾರಪ್ಪ? ವರ್ಣಿಕಾ ಅಕ್ಕ ಅಂತ ಕರಿ. ಆಯ್ತು, ಎಕ್ಸೆಪ್ಷನ್, ನಾಳೆಯಿಂದ ಕರೀತೀನಿ. ತಾವೆಲ್ಲಿಗೆ ಬರ್ತಿದ್ದೀರಾ? ಅಲ್ಲ, ಶಿವಪೂಜೆಲಿ ಕರಡಿ ಬಿಟ್ಟಂಗೆ ತಾವು ಏನಾದರೂ ಕೆಫೆಗೆ ಬರೋ ಪ್ಲಾನ್ ಹಾಕೊಂಡಿದ್ರೋ ಹೆಂಗೆ? ನೋಡಿ ಮೇಡಮ್, ನಾನು ಹೋಗ್ತಿರೋದು ಡೇಟಿಂಗ್ಗೆ, ಟೆಂಪಲ್ಗಲ್ಲ. ಸೊ ನಾನು ಮಾತ್ರ ಹೋಗ್ತೀನಿ, ತಾವು ಸೇಫ್ ಆಗಿ ಮನೆಗೆ ಹೋಗಿ. ಲೇ ಆದರೆ ಆದ್ರೆ ಗಿದ್ರೆ ಏನೂ ಇಲ್ಲ, ಕಾಫಿ ಶಾಪ್ವರೆಗೆ ಡ್ರಾಪ್ ಮಾಡೋದಷ್ಟೇ ನಿನ್ನ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಆ ಕೆಲಸ ಆಯ್ತಲ್ವಾ, ನೀನೇನು ಮನೆಗೆ ಹೊರಡು. ಓಕೆನಾ? ಬಾಯ್ ಕೋಳಿ ಪಿಳೆ. ಅಣ್ಣ ಎಷ್ಟಾಯ್ತು? ಲೇ ರಾಕೆಟ್, ಒಳಗಡೆ ಇರೋದನ್ನೆಲ್ಲ ಸರಿಯಾಗಿ ಜೋಡಿಸೋ. ಇವಾಗ ತಾನೇ ಜೋಡಿಸಿದ್ನಲ್ಲ ಅಕ್ಕ, ನಾನು ಸುಮ್ನೆ ನಿಂತಿರೋದ್ ನೋಡಿದ್ರೆ ನಿನ್ಗೆ ಆಗೋದಿಲ್ಲ ಅಲ್ವಾ? ಏಯ್, ಎಷ್ಟೋ ಮಾತಾಡ್ತೀಯ, ಹೋಗೋ ಕೆಲಸ ಮಾಡೋ. ಸರಿ ಆಯ್ತು ಬಿಡು, ರಾಕುಲ ಅಕ್ಕ. ಏಯ್ ಹೇಳು ಸಹನಾ, ಕೆಫೆ ರೀಚ್ ಆದ್ರ? ಹಾ, ಯುವರಾಜ್ ಬಹದ್ದೂರ್ ಬನ್ನ. ಯಾವಳಿ ಗೊತ್ತು, ನನ್ನನ್ನ ಮನೆಗೆ ಹೋಗಕ್ ಹೇಳಿ ನಿಮ್ಮ ಅಕ್ಕ ಆರಾಮಾಗಿ ಕಾಫಿ ಶಾಪ್ ಒಳಗಡೆ ಹೋಗಿದ್ದಾಳೆ. ಸಹನಾ, ಅಕ್ಕ ಹೇಗಂತ ನಿನ್ಗೆ ಗೊತ್ತಲ್ವಾ? ಅವಳು ಹೊರಡು ಅಂದ ತಕ್ಷಣ ನೀನ್ ಹೊರಟ್ಬಿಟ್ಯಾ? ನೋಡು, ಅವಳು ಏನಾದ್ರೂ ಹೇಳಿ, ಆದ್ರೆ ನೀನ್ ಶಾಪ್ ಒಳಗಡೆ ಹೋಗಿ ಅವಳು ಹೊರಡೋವರೆಗೂ ವೇಟ್ ಮಾಡಿ ಅವಳನ್ನ ಕರ್ಕೊಂಡ್ ಬಾ, ಸರಿನಾ? ಏ ಹೋಗಕ್ಕ, ನಾನೆಲ್ಲ ಒಳಗಡೆ ಹೋಗಕ್ ಆಗಲ್ಲ, ಸುಮ್ನೆ ನಿನ್ನ ಖರ್ಚು ಮೇಲೆ ಖರ್ಚು. ಇಲ್ಲೇ ಹತ್ರದಲ್ಲಿ ಒಂದ್ ಟೀ ಅಂಗಡಿ ಇದೆ, ಜುಮ್ ಅಂತ ಟೀ ಕುಡಿತಾ ಅವಳಿಗೋಸ್ಕರ ವೇಟ್ ಮಾಡ್ತಿರ್ತೀನಿ ಬಿಡು. ಸರಿನಮ್ಮ. ಫರ್ಣಿಕಾ, ಫರ್ಣಿಕಾ ಬಂದಾಯ್ತು. ಇವರೆಲ್ಲ ಎಲ್ಲ ಹಾಳಾಗೋದ್ರು. ಎಲ್ಲಿದ್ದೀರ ನೀವೆಲ್ಲ? ಶಾಂತಲ, ಅವ್ರಿಗೆ ನಮ್ಮ ಸಂಪ್ರದಾಯದ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ಒಬ್ರೇ ಬಂದಿರ್ತಾರೆ. ಇವ್ರ ಜೊತೆನೆ ಮಾತುಕತೆ ಆಡೋಣ ಬಿಡು. ಬನ್ನಿ, ನೀವು ಕೂತ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ ಎಲ್ಲಿದ್ದಾರೆ? ಭಗವಂತ, ಆ ಮನುಷ್ಯನಿಂದ ನಾನಿನ್ನ ಎಂತೆಂತ ಮುಜುಗುರ ಸಹಿಸ್ಕೋಬೇಕು. ಮೊದ್ಲೇ ವರ್ಣಿಕಾ ಬಾಯಿಗೆ ಬಂದಾಗೆಲ್ಲ ಅರಮನೆಯಲ್ಲಿ ಮಾತಾಡ್ಬೇಡ, ನೋಡ್ಕೊಂಡು ಮಾತಾಡು ಅಂದಿದ್ದಾಳೆ. ಈಗ ಇವ್ರು ನೋಡಿದ್ರೆ ನಿನ್ ಗಂಡ ಎಲ್ಲಿ ಅಂತ ಕೇಳ್ತಿದ್ದಾರೆ. ನಾನ್ ಏನಂತ ಇವ್ರ ಹತ್ರ ಸುಳ್ಳು ಹೇಳಿ ಬಚ್ಚಾವಾಗ್ಲಿ? ದೇವ್ರೇ, ನಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನನ್ ಏನಂತ ಹೇಳಿ? ಯಾಕೆ ಅಂದ್ರೆ ಅವರು ತುಂಬಾ ಬಿಸಿ ಆಗಿರ್ತಾರೆ. ಅವರು ಕೈ ಕ್ರಾಫ್ಟ್ ಬಿಸ್ನೆಸ್ ಮಾಡ್ತಾರೆ. ಅದ್ರ ಸಲುವಾಗಿ ಆ ದೇಶ ಈ ದೇಶ ಅಂತ ಸುತ್ತಾನೆ ಇರ್ತಾರೆ. ಎಷ್ಟೋ ಕಡೆ ಅವ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ನಾನೇ ಹೋಗ್ಬಿಡ್ತೀನಿ. ಅಂದಾಗೆ ಅವ್ರಿಗೆ ನಾನ್ ಇಲ್ಲಿಗೆ ಬರ್ತಾ ಇರೋ ವಿಷಯನ ತಿಳಿಸ್ದೆ. ಆದ್ರೆ ಏನ್ ಮಾಡೋದು, ಕೊನೆ ಕ್ಷಣದಲ್ಲಿ ಅವ್ರಿಗೊಂದ್ ಕೆಲ್ಸ ಬಂತು. ಟೈಮ್ ಬೇರೆ ಕಡಿಮೆ ಇದ್ದಿದ್ರಿಂದ ಅವ್ರು ಬರಕ್ ಆಗ್ಲಿಲ್ಲ. ಎಲ್ಲಿಂದ ಬರೋದಿತ್ತವ್ರು? ಲಕ್ಷ್ಮೀಪುರಂ. ಅಲ್ಲಿ ನಾವ್ ಇರೋದು ಈಗ ಲಂಡನ್ ಇಂದ ಅವ್ರು ಬರೋದು. ಪುಷ್ಪ ಅವ್ರೆ, ಲಂಡನ್ ಇರೋದು ಒಂದೇ, ಐದಿಲ್ಲ. ಎಂಥ ಕಲಾವಿದೆ ಇವಳು, ನಟನೆಯಲ್ಲಿ ಅಭಿನಯ ಶಾರದೆಯನ್ನೇ ಮೀರಿಸ್ಬಿಡ್ತಾಳೆ.